ದಯವಿಟ್ಟು ಮಾಡಿ, ಸೂಪರ್ ಆಗಿದೆ. ಇಡ್ಲಿ ಪುಳಿಯೋಗರೆ, ಇಡ್ಲಿ ಮತ್ತೆ ಚಟ್ನಿ, ಗಟ್ಟಿ ಚಟ್ನಿ. ಮೋಸ್ಟ್ಲಿ ಚಟ್ನಿ ನನಗೆ ತುಂಬ ಇಷ್ಟ ಇಲ್ಲಿರೋದು. ಬೇಕಿದ್ರೆ ಇಡ್ಲಿಗೆ ನಾನು ಬರಲ್ಲ, ಜಾಸ್ತಿ ಚಟ್ನಿಗೆ ಬರ್ತೀನಿ ಇಲ್ಲಿ. ಇವತ್ತು ನಾವು ಸಾಯಿಗುರು ವೆಜ್ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಪಬ್ಲಿಕ್ಗೆ ಅವ್ರ ಫುಡ್ ಬಗ್ಗೆ ಒಪಿನಿಯನ್ ಏನಿದೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಎಷ್ಟು ವರ್ಷದಿಂದ ಬರ್ತಾ ಇರೋ ಹೋಟ್ಲಿಗೆ? ಆಯಿತು ಸರ್, ಒಂದು 10 ಇಯರ್ಸ್. ನಾನು ಸುಮಾರು ಒಂದು 10 ವರ್ಷ ಆಯಿತು. ಇದು ಚಿಕ್ಕ ಒಂದು ಪೆಟ್ಟಿ ಅಂಗಡಿ ಇತ್ತು, ಒಂದು ಅಂಗಡಿ ಇತ್ತು ಸೆಟ್ರ, ಆ ಅಂಗಡಿಯಿಂದನೂ ಬರ್ತಾ ಇದ್ದೆ. 20 ಇಯರ್ಸ್ ನಾನು ಹುಟ್ಟಿದಾಗಿಂದ ಇಲ್ಲೇ ಗುರು ಕಾಫಿ ಕೇಂದ್ರವೇ ತಿಂತೇವೆ. ನಾನು 10th ಹದಿನೇ ಕ್ಲಾಸಿಂದ. ಎಷ್ಟು ವರ್ಷ ಆಗಿದೆ? ಒಂದು 15 ಇಯರ್ಸ್. ಗೊತ್ತಿರಂಗೆ ಒಂದು 7-8 ವರ್ಷ ಅಂತ ಬರ್ತಾ ಇದ್ದೀನಿ. ಸುಮಾರು 6 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಫುಡ್ ಏನಿಲ್ಲಿ? ಇಡ್ಲಿ ಆ್ಯಂಡ್ ಚಟ್ನಿ. ಇಡ್ಲಿ ಇಡ್ಲಿ ಪುಳಿಯೋಗರೆ 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 ಟೆಸ್ಟ್ ಮಾಡಿದ್ರಾ? ಇಲ್ಲ, ಮಾಡ್ಬೇಕು ಇವಾಗ, ಅದಕ್ಕೆ ಬಂದಿ. ದಯವಿಟ್ಟು ಮಾಡಿ, ಸೂಪರ್ ಆಗಿದೆ. ಇಡ್ಲಿ ಪುಳಿಯೋಗರೆ, ಇಡ್ಲಿ ಮತ್ತೆ ಚಟ್ನಿ, ಗಟ್ಟಿ ಚಟ್ನಿ. ಮೋಸ್ಟ್ಲಿ ಚಟ್ನಿ ನನಗೆ ತುಂಬ ಇಷ್ಟ ಇಲ್ಲಿರೋದು. ಬೇಕಿದ್ರೆ ಇಡ್ಲಿಗೆ ನಾನು ಬರಲ್ಲ, ಜಾಸ್ತಿ ಚಟ್ನಿಗೆ ಬರ್ತೀನಿ ಇಲ್ಲಿ. ಇಡ್ಲಿ ವಡ ಚಟ್ನಿ, ಈ ಚಟ್ನಿ. ಹೈಜೀನಿಕ್ ನೀಟ್ನೆಸ್ ಬಗ್ಗೆ ಏನು ಅಭಿಪ್ರಾಯ ನಿಮಗೆ? ಎಲ್ಲ ಚೆನ್ನಾಗಿದೆ. ನೀಟ್ನೆಸ್ ಇರಲಿ, ಏನಂದರೆ ಇರಲಿ, ಒಂಥರ ನೀಟ್ನೆಸ್ ಮಸ್ತಾಗಿ ಮೇಂಟೈನ್ ಮಾಡ್ತಾರೆ. ಸೆಲ್ಫ್ ಸರ್ವಿಸು, ಸೆಲ್ಫ್ ಇದು, ಯಾಕಂದರೆ ಬೇರೆಯವ್ರ ತೊಂದರೆ ಬರಲ್ಲ. ಚೆನ್ನಾಗಿ ಮಾಡ್ತಾರೆ. 100% ಸರ್, 100%. ಅವಾಗಿಂದ ಅಂದರೆ, ಯಾಕೆಂದರೆ ಜನ ಹಂಗೆ ಇದ್ದಾರೆ, ಕಮ್ಮಿನೇ ಆಗಿಲ್ಲ, ತುಂಬ ನೀಟಾಗಿದೆ, ಫಾಸ್ಟ್ ಸರ್ವಿಸ್ ಇದೆ. ಕ್ಲೀನೆಸ್ ಮೇಂಟೆನೆನ್ಸ್ ತಗೋತಾರೆ, ಅದರಲ್ಲೇನಿಲ್ಲ, ಕ್ಲೀನಾಗಿದೆ. ಪ್ರೈಸ್ ರೇಟ್ ಹೆಂಗೆ ಅನ್ಸುತ್ತೆ ನಿಮಗೆ? ಯಾರು ಬೇಕಾದರೂ ಬರ್ಬೋದಾ? ಯಾವ ಥರ ಯಾರು ಬೆಂಡ್ ಮಿಡಿಕಲ್ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಬಂದು ಮಾಡಿ. 20 ರುಪೀಸು ರೈಸ್, 30 ರುಪೀಸು. ಬೇರೆ ಕಡೆ ಹೋದರೆ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಇಲ್ಲಿ ಏನಿದ್ರು ಕ್ಲಿಯರು ಆ್ಯಂಡ್ ಹೆಲ್ತಿ ಫುಡ್, ನಾರ್ಮಲ್ ಆಗಿ ಎಲ್ಲರೂ ಬಂದು ತಿನ್ಬೋದು. ಆ ಥರ ಏನು ಅಫ್ಕೋರ್ಸ್ ಸರ್, ಅಂದರೆ ಕ್ವಾಲಿಟಿ ಇರುತ್ತಲ್ಲ, ಸೊ ಇಟ್ಸ್ ರೀಸನೇಬಲ್. ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ, ರೀಸನಬಲ್ ಆಗಿದೆ, ಚೆನ್ನಾಗಿದೆ. 30 ರುಪೀಸ್ ಹೊಟ್ಟೆ ತುಂಬ. ಪ್ರೈಸ್ ರೇಟ್ ಇಟ್ಸ್ ಓಕೆ, ಕರೆಕ್ಟಾಗಿದೆ. ಮೂರು ರೀಸನ್ ಯಾಕೆ ನಮ್ಮ ಆಡಿಯನ್ಸ್ ಬರಬೇಕು ಇಲ್ಲಿ ಊಟ ಮಾಡಬೇಕು ಅಂದರೆ? ಒಂದು ಟೇಸ್ಟ್ ಚೆನ್ನಾಗಿದೆ, ಇನ್ನೊಂದು ನೀಟ್ನೆಸ್ ಇದೆ, ಇನ್ನೊಂದು ಪ್ರೈಸ್ ಕಮ್ಮಿ. ಫಸ್ಟ್ ಬನ್ನಿ, ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿರೋ ಚಟ್ನಿ ಟೇಸ್ಟು. ಬೇಕಿದ್ರೆ ನೆಕ್ಸ್ಟ್ 2-3 ಸಲ ಹೋಗ್ತೀರಾ ಚಟ್ನಿ ಬೇಕಂತ ಹೇಳ್ಬಿಟ್ಟು. ಇಡ್ಲಿ ಬೇಕಂತ ಹೋಗೋಲ್ಲ, ನೀವು ಚಟ್ನಿ ಬೇಕಂತ ಹೋಗ್ತೀರಾ. ಮೋಸ್ಟ್ಲಿ ನಂಗೆ ಲೈಕ್ ಆಗೋದು ಬಂದ್ಬಿಟ್ಟು ಈ ಚಟ್ನಿಗೋಸ್ಕರನೇ. 11-12 ಇಯರ್ಸಿಂದ ನಾನು ಬರೋದು ಎಲ್ಲಿಂದ ಗೊತ್ತಾ ಸರ್? ಇಲ್ಲಿ MS ಪಲ್ಯದಿಂದ, ಲೈಕ್ 12-13 ಕಿಲೋಮೀಟರ್ಸ್ ಇದು ಸಿಗುತ್ತೆ. ಏನಕ್ಕೆ ಅಂದರೆ ಇಡ್ಲಿ ನಿಮಗೆ ಕಮ್ಮಿ ರೈಸ್ ಪ್ರೈಸು, ಕಮ್ಮಿ ಪ್ರೈಸ್ ಇದೆ, ಮತ್ತು ಇಡ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ, ಮತ್ತು ಗಟ್ಟಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಊಟ ಟೇಸ್ಟ್ ಚೆನ್ನಾಗಿದೆ, ರೇಟ್ ರೀಸನಬಲ್ ಆಗಿದೆ, ಒಳ್ಳೆ ನೀಟ್ನೆಸ್ ಇದೆ. ಒಂದು ಟೇಸ್ಟ್ ಸರ್, ಟೇಸ್ಟ್ ಚಟ್ನಿ ಟೇಸ್ಟು ಇಂಥರ ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಆಮೇಲೆ ಕ್ವಾಲಿಟಿ ವೈಸು ಅಷ್ಟೇ, ಪ್ರೈಸ್ ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಂತಿ ಕ್ವಾಲಿಟಿಗೆ ತಿನ್ಬೋದು. ಅಟ್ಮಾಸ್ಫಿಯರು ಅಷ್ಟೇ ಚೆನ್ನಾಗೇ. ಒಂದು ಲೈಕ್ ಫುಡ್ಡು ಟೇಸ್ಟ್ ಇದೆ, ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಮತ್ತು ಪ್ರೈಸ್ ಪ್ರೈಸ್ ಕ್ವಾಂಟಿಟಿ ಪ್ರೈಸು 20 ರೂಪಾಯಿಗೆ ಎಲ್ಲೂ ಈ ಸೈಜ್ ಇಡ್ಲಿ ಕೊಡೋಲ್ಲ. ಓಕೆ, ಒಂದು ಇಡ್ಲಿ ತಿಂದರೆ 2 ಇಡ್ಲಿ ತಿಂದರೆ ಮಧ್ಯಾಹ್ನದವರೆಗೂ ಏನು ಮಾತಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ಆರಾಮಾಗಿ ಆರಾಮಾಗಿರ್ಬೋದು. ಟೇಸ್ಟು ಮೇನ್ಲಿ ಚಟ್ನಿ, ಆಮೇಲೆ ಹೈಜೀನಿಕ್ ಹೈಜೀನಿಕ್ ಮೂರು ರೀಸನ್. ಕಾಸ್ಟ್ ವೈಸು ಚೆನ್ನಾಗಿದೆ, ಇಡ್ಲಿ ಸ್ಮೂತಿಗಿರುತ್ತೆ, ಚಟ್ನಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಓಕೆ. ಸೊ ಇವಾಗ ಟೇಸ್ಟ್ ಮಾಡೋಕೆ ಹೋಗ್ತಾನೆ ಇಡ್ಲಿ ಯಾವ ಥರ ಇದೆ ಅಂತ ನಿಮ್ಗೆ ಶೇರ್ ಮಾಡ್ತೀನಿ. ಇಡ್ಲಿ ತುಂಬಾ ಫ್ಲಫಿಯಾಗಿದೆ, ನೋಡ್ಬೋದು ನೀವು, ಸಕ್ಕದಾಗಿದೆ, ಸೂಪರ್ ಆಗಿದೆ. ಬಾಯಲ್ಲಿ ಇಕ್ಕಿದ್ರೆ ಹಂಗೆ ಕರಗ್ತಿದೆ, ಅಷ್ಟು ಸ್ಮೂತ್ ಆಗಿದೆ ಇಡ್ಲಿ.
ತುಂಬಾ ಚೆನ್ನಾಗಿದೆ ಇಡ್ಲಿ ವಡೆ ಟೇಸ್ಟ್ ಮಾಡೋಣ ಆಕ್ಚುಲಿ ಇಡ್ಲಿಕ್ಕಿಂತ ವಡೆಕ್ಕಿಂತ ಚಟ್ನಿ ತುಂಬಾ ಸಕ್ಕತ್ತಾಗಿದೆ ಸೊ ಯಾರು ಮಸ್ಟ್ ಆ್ಯಂಡ್ ಮಸ್ಟು ಟೇಸ್ಟ್ ಮಾಡೋಕೆ ಬರಲೇಬೇಕು ಅನ್ಸಲ್ಲ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸೊ ಗೈಸ್ ನೋಡಿದ್ರಲ್ಲ ಪಬ್ಲಿಕ್ ಅವ್ರ ರೆಸ್ಪಾಂಡ್ ತುಂಬಾ ಪಾಸಿಟಿವ್ ಆಗಿತ್ತು ನಾನು ಪರ್ಸನಲ್ ಆಗಿ ಪುಳಿಯೋಗರೆ ಇಡ್ಲಿ ವಡೆ ಟೇಸ್ಟ್ ಮಾಡಿದೆ ಅದಕ್ಕಿಂತ ಮೇಲೆ ಗಟ್ಟಿ ಚಟ್ನಿ ತುಂಬಾ ಸೂಪರ್ ಆಗಿತ್ತು ನೀವು ಕೂಡ ಟೇಸ್ಟ್ ಮಾಡಿ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇಕ್ಕಿರ್ತೀನಿ ಸೊ ನನ್ನ ಪ್ರಕಾರ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಶುಭ ದಿನ